ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕಾರ್ಡ್ಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಬೇಬಿ ಕಾರ್ನ್ ಮಂಚೂರಿಯನ್ನು. ತುಂಬ ಜನನ ಕೇಳಿದ್ರಿ. ಸೊ ಬೇಬಿ ಕಾರ್ನ್ ಮಂಚೂರಿಯನ್ ತುಂಬ ಸೂಪರಾಗಿರುತ್ತೆ, ಮಾಡೋದು ಸುಲಭ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಬೇಬಿ ಕಾರ್ನು ಸುಮಾರು ಒಂದು 200 ಗ್ರಾಮ್ ಆಗೋಷ್ಟು, ಅದು ಒಂದು ಪ್ಯಾಕ್ ಬರುತ್ತೆ. ಅದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ, ಒಂದು ಮೀಡಿಯಮ್ ಆಗಿ. ಮತ್ತು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಇಲ್ಲಿ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಬೇಕಾಗುತ್ತೆ, ಒಂದು 1/2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 1/2 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, ಕರಿಮೆಣಸಿನ ಪುಡಿ, 1 ಇಂಚ್ ಶುಂಠಿ, ಮತ್ತು ಒಂದು 7 ರಿಂದ 8 ಬೆಳ್ಳುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ½ ಕಪ್ ಆಗೋಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಮತ್ತು ಸಾಸ್ಗಳು ನೋಡ್ಕೊಬರೋಣ ಬನ್ನಿ. ಈಗ ಡಾರ್ಕ್ ಸೋಯಾ ಸಾಸ್ 1 ಟೇಬಲ್ ಸ್ಪೂನು, ಇದು ವೆನಿಗರು, ಸೊ ನೀರು ಥರ ಇರುತ್ತೆ ವೆನಿಗರು, 1 ಟೇಬಲ್ ಸ್ಪೂನು. ಮತ್ತು ರೆಡ್ ಚಿಲ್ಲಿ ಸಾಸು, ಇದು 1 ಟೇಬಲ್ ಸ್ಪೂನ್ ತಗೊತೀನಿ. ಮತ್ತು ಟೊಮೊಟೊ ಸಾಸು, ಸ್ವಲ್ಪ ಸ್ಪೈಸಿ ಇದೆ ತಗೊಂಡಿದ್ದೀನಿ, ಅದು 1 ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. 1/2 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಅದನ್ನು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆ ಮಾಡೋದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಈರುಳ್ಳಿ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ಸೊ ಈ ಬೇಬಿ ಕಾರ್ನ್ ಏನಿದೆ ಅದನ್ನು ಜಸ್ಟ್ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಸೊ ನಾರ್ಮಲ್ ಗೋಬಿನ ಯಾವ ರೀತಿ ಮಾಡ್ತೀರೋ ಅದೇ ಥರನೇ ಇದು ಪ್ರಾಸೆಸ್ಸು. ಆದರೆ ಗೋಬಿ ಮಂಚೂರಿ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಇದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಬೇಬಿ ಕಾರ್ನ್ ಒಂದು 5 ನಿಮಿಷ ಬೇಯಿಸಿದೆ. ಈಗ ಅದನ್ನು ನೀರನ್ನ ಸೋಸಿ ಇಟ್ಕೊಂಬಿಡೋಣ. ಈಗ ಒಂದು ಬೌಲ್ಗೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ, ಕಾರ್ನ್ಫ್ಲೋರ್ ಜೊತೆಗೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮಗೇನಾದ್ರು ಕಾರ್ನ್ಫ್ಲೋರ್ ಸಿಕ್ಕಿಲ್ಲ ಅಂದರೆ ಬೇರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾರ್ನ್ಫ್ಲೋರ್ ಹಾಕಿದ್ರೆ. ಇದಕ್ಕೆ ಮೆಣಸು ಪುಡಿ, ಖಾರದ ಪುಡಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಇದೆಲ್ಲ ಹಾಕ್ಕೊಂಡು ಒಂದು ಥಿಕ್ಕಾಗಿ ಕ್ರೀಮಿಯಾಗಿ ಕಲಿಸ್ಕೊಳ್ಳೋಣ. ಬೋಂಡಾ ಬಜ್ಜಿ ಕಲಸೋ ಥರ ಕಲ್ಸಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಯಾಕಂದರೆ ಅದು ಮಂಚು ಬೇಬಿ ಕಾರ್ನಿಗೆ ಅಂಟ್ಕೋಬೇಕು ಹಿಟ್ಟು, ಆ ಥರ ಕಲಿಸ್ಕೊಳ್ಳಿ, ನೀರು ಥರ ಕಲ್ಸಕ್ಕೆ ಹೋಗಬೇಡಿ. ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ತುಂಬ ಒಂದು 2-3 ಥರ ಮಂಚೂರಿಯನ್ ರೆಸಿಪಿ ಬಿಟ್ಟಿದ್ದೀನಿ. ಸೊ ಹೊಸದಾಗಿ ಏನಾದರೂ ನಮ್ಮ ಚಾನಲ್ ನೋಡೋರಾದರೆ ಪ್ಲೀಸ್ ಎಲ್ಲ ರೆಸಿಪಿನೂ ನೋಡಿ ಟ್ರೈ ಮಾಡಿ ಅಂತಲೂ ಕೇಳ್ಕೊತೀನಿ. ಸೊ ಇವಾಗ ಇದನ್ನು ಕೈಯಲ್ಲೇ ಕಲಿಸ್ಕೊತೀನಿ, ಸ್ವಲ್ಪ ಕ್ರೀಮಿಯಾಗಿ ಗಟ್ಟಿಯಾಗಿ ಕಲಿಸ್ಕೊತೀನಿ. ನಿಮ್ಮ ಕಡೆಯಿಂದ ಒಳ್ಳೆ ಕಮೆಂಟ್ಗಳು ಬರ್ತಾ ಇದೆ, ಎಲ್ಲರೂ ರೆಸಿಪಿ ಕೇಳ್ತಾ ಇದ್ದೀರಾ. ಆದಷ್ಟು ನೀವು ಕೇಳೋಂಥ ರೆಸಿಪಿಗಳನ್ನೂ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಲೇಟ್ ಆದರೆ. ಇವಾಗ ಈ ಮಂಚೂರಿಯನ್ ಅಂತೂ ಬೇಬಿ ಕಾರ್ನ್ ಇದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಆಗಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೇನು ನೆನೆಸ್ಬೇಕಂತೇನಿಲ್ಲ, ಸೊ ಟೈಮ್ ಇದ್ದರೆ ನೆನೆಯಕ್ಕೆ ಬಿಡ್ಬೋದು, ಸೊ ಟೈಮ್ ಇಲ್ಲ ಅಂದರೆ ಆಗಿ ತಕ್ಷಣಕ್ಕೆ ಮಾಡ್ಕೋಬೋದು. ಇವಾಗ ನಾನು ತಕ್ಷಣಕ್ಕೆ ಮಾಡ್ತಾ ಇರೋದು. ಇವಾಗ ಎಣ್ಣೆ ಕಾದಿದೆ, ಎಣ್ಣೆಗೆ ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಸೊ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ನೀವು ಒಟ್ಟಿಗೆ ಕೈಯಲ್ಲಿ ತೊಗೊಂಡು ಹಾಕಕ್ಕೆ ಹೋದರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ, ಅದಕ್ಕೋಸ್ಕರನೇ ಒಂದೊಂದೇ ಹಾಕ್ಕೊಳ್ಳಿ. ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಎಣ್ಣೆಲಿ ಫ್ರೈ ಮಾಡೋವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಸಾಕು. ಇವಾಗ ನೋಡ್ತಾ ಇರ್ಬೋದು ಇದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಮಾಡ್ಕೊಳ್ಳೋಣ. ಸೊ ತೀರಾ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಕ್ರಿಸ್ಪಿಯಾಗಿ ಒಂದು ಮೀಡಿಯಮ್ ಆಗಿ ಬರಬೇಕು, ಆ ಥರ ಉಟ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಇದನ್ನು ನೀವು ಹಾಗೆ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಂಚೂರಿಯನ್ ಮಾಡಿಲ್ಲ ಅಂದ್ರೂ ಹಾಗೆ ಸ್ನ್ಯಾಕ್ಸ್ ಥರ ಪಕೋಡೆ ಥರ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಸೊ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ಇಷ್ಟು ಕಲರ್ ಬಂದರೆ ಸಾಕು. ಸೊ ಅದನ್ನೇನಾದರೂ ಅಂಟ್ಕೊಂಡಿದ್ರೆ ಬಿಡಿ ಬಿಡಿ ಮಾಡ್ಕೊಂಬಿಡಿ. ಇವಾಗ ಇದೇ ಥರ ನಾನು ಉಳಿದಿರೋದಂತೂ ಮಾಡಿಟ್ಕೊತೀನಿ. ಈಗ ಮಂಚೂರಿಯನ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದೇ ಬಾಣಲಿಗೆ ನಾನು ಒಂದು ಅದೇ ಬೇಬಿ ಕಾರ್ನ್ ಬೇಯಿಸಿದ್ನಲ್ಲ ಅದೇ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ, ಸುಮಾರು ಒಂದು 3 ಟೇಬಲ್ ಸ್ಪೂನು. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೀಸ್ ಮಾಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ಮಂಚೂರಿಯನ್ಗಳಲ್ಲಿ ಸ್ವಲ್ಪ ಖಾರ ಇದ್ದು ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ನೀವು ಈ ಮಂಚೂರಿಯನ್ನ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು, ಮತ್ತು ಫ್ರೀ ಟೈಮಲ್ಲಿ ಸಂಜೆ ಹೊತ್ತು ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಎಲ್ಲದು ಮಾಡಿ ಕೂಡ ಎತ್ಕೊಂಡು ಹೋಗ್ಬೋದು. ಇದನ್ನು ನೀವು ಗ್ರೇವಿ ಥರನೂ ಮಾಡ್ಕೋಬೋದು, ಡ್ರೈಯಾಗಿ ಕೂಡ ಮಾಡ್ಕೋಬೋದು. ಈಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಲೈಟಾಗಿ ಫುಲ್ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ಕ್ರಿಸ್ಪಿಯಾಗಿ ಆಗೇ ಇರಬೇಕು. ಈಗ ಸೋಯಾ ಸಾಸ್ 1 ಟೀ ಸ್ಪೂನು, ವೆನಿಗರು 1 ಟೀ ಸ್ಪೂನು, ಟೊಮೊಟೊ ಸಾಸ್ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವೀಟ್ನೆಸ್ ಜಾಸ್ತಿ ಬೇಕಂದರೆ ಟೊಮೊಟೊ ಸಾಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಖಾರ ಬೇಕಂದರೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಜಾಸ್ತಿನೇ ಹಾಕ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ಅಕಸ್ಮಾತ್ ನಿಮ್ಮ ಮನೇಲಿ ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ಖಾರದ ಪುಡಿನೇ ಯೂಸ್ ಮಾಡ್ಕೋಬೋದು. ಈ ಸಾಸ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ, ಮತ್ತು ಇನ್ನೊಂದು ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಸಾಸಲ್ಲಿ ಉಪ್ಪಿನಂಶ ಇರುತ್ತೆ. ಅದಕ್ಕೋಸ್ಕರನೇ ಈಗ ಒಂದು ಬೌಲ್ಗೆ ನಾನು 1 ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ.
ಮತ್ತು ಈ ಸಾಸ್ ಥಿಕ್ನೆಸ್ ಬರೋದಕ್ಕೋಸ್ಕರ ನಾನು ಈ ಥರ ಒಂದು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊತಾರದು. ಈ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ಮಂಚೂರಿಯನಲ್ಲಿ ಒಳ್ಳೆ ಎಲ್ಲ ಹಾಕಿರೋಂಥ ಸಾಸು ಫ್ಲೇವರ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಇವಾಗ ಇದನ್ನು ಹಾಕಿದ್ಮೇಲೆ ಸ್ಟವ್ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ನಿಧಾನಕ್ಕೆ ಇದು ಗಟ್ಟಿಯಾಗಬೇಕು. ಸೊ ನಿಮಗೇನಾದರೂ ಗ್ರೇವಿ ಥರ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಡ್ರೈ ಆಗಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ನಾನು ಇಲ್ಲಿ ಮೀಡಿಯಮ್ ಆಗಿ ಮಾಡ್ತಾ ಇದ್ದೀನಿ. ಸೊ ನಾವು ಹಾಕಿರೋಂಥ ಎಲ್ಲ ಮಸಾಲೆನೂ ಆ ಬೇಬಿ ಕಾರ್ನ್ ಮಂಚೂರಿಯನ್ಗೆ ಅಂಟ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಇವಾಗ ಹಾಕಿದ್ದೀನಿ ಫ್ರೈ ಮಾಡಿರೋದನ್ನ. ಮತ್ತು ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೊಳ್ಳಿ. ಸೊ ಸ್ಪ್ರಿಂಗ್ ಆನಿಯನ್ ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ಕೊತ್ತಂಬರಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಏನೂ ಇಲ್ಲ. ಸೊ ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೊಂಡು ತಿನ್ನಬೇಕಷ್ಟೇ, ಹೊರಗಡೆ ಹೋಗಿ ತಿನ್ನೋ ಬದಲು ನೀವು ಮನೆಯಲ್ಲೇ ಧಾರಾಳವಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ತಿನ್ಬೋದು ಅಷ್ಟೇ, ಇನ್ನೇನು ಡಿಫ್ರೆಂಟ್ ಇಲ್ಲ. ಮತ್ತು ಮನೇಲಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಯಾವುದೇ ರೀತಿ ಇನ್ಫೆಕ್ಷನ್ ಅಂದರೆ ಅಲರ್ಜಿ ಥರ ಕೆಲವ್ರಿಗೆ ಹೊರಗಡೆ ತಿಂದರೆ ಆಗೋದಿಲ್ಲ, ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರನೇ ಸೊ ಮನೆಯಲ್ಲೇ ಆದಷ್ಟು ಎಲ್ಲ ರೆಸಿಪಿಗಳನ್ನು ಮಾಡಿ ತಿನ್ನೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಂಚೂರಿಯನ್ ರೆಡಿಯಾಗಿದೆ. ಸೊ ಇದನ್ನು ನಾನು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಆದಷ್ಟು ಬಿಸಿ ಬಿಸಿ ಇರೋವಾಗೇ ತಿನ್ನಿ, ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ. ಸೊ ನೋಡೋಕ್ಕಂತೂ ಸೂಪರಾಗಿದೆ, ಖಂಡಿತ ಇವತ್ತು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.